ವಿಶ್ವವನ್ನೇ ಕಂಗಾಲಾಗಿಸಿರುವಂತಹ ಈ ಕೊರೋನಾದ ವಿರುದ್ಧ ಸುವರ್ಣ ಸಮರ. ನಿಮ್ಮ ಸುವರ್ಣ ನ್ಯೂಸ್ ಟೀಮ್ನಿಂದ ಅಚ್ಚರಿಯ ರೀತಿಯಲ್ಲಿ ಕವರೇಜ್. ಯಾರೂ ಊಹಿಸಲಾಗದ ರೀತಿಯಲ್ಲಿ ನಮ್ಮ ರಿಪೋರ್ಟರ್ಸ್ ಫೀಲ್ಡ್ಗೆ ಇಳಿದ್ರು. ಲಾಕ್ಡೌನ್ ಡೇ 1 ನಿಂದ ನಮ್ಮದು ಕಿಕ್ಔಟ್ ಕೊರೋನಾ ವಾರ್. ಅಂಜದೆ, ಅಳುಕದೆ, ಜಗ್ಗದೆ, ಬಗ್ಗದೆ ಅಖಾಡಕ್ಕೆ ಧುಮುಕಿ ಕವರೇಜ್ ಮಾಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಗಳು. ಡೆಡ್ಲಿ ವೈರಸ್ಗೆ ಕಂಗಾಲಾಗಿಲ್ಲ, ಕೆಚ್ಚಿನಿಂದ ಕವರ್ ಮಾಡ್ತಾ ಇದ್ದೀವಿ ನಾವು. ಕೊರೋನಾ ಸ್ಪೆಷಲ್ ವಾರ್ಡ್ನಲ್ಲಿ ವೈದ್ಯಕೀಯ ಸೇವೆಯವರು, ವೈದ್ಯರು ಬಳಸುವಂತಹ ಕಿಟ್ ಏನಿದೆ, ಕಾಲಿನಿಂದ ತಲೆವರೆಗೂ ಕೂಡ 9 ರೀತಿಯ ಸೇಫ್ಟಿ ರಕ್ಷಾ ಕವಚದ ಕಿಟ್ ಅನ್ನ ಏನು ಧರಿಸ್ತಾರೆ, ಆ ವೈರಸ್ ಪ್ರೂಫ್ ದಿರಿಸನ್ನ ಧರಿಸಿದ ವರದಿಗಾರರು ನ್ಯೂಸ್ ಕವರೇಜ್ ಮಾಡಿದ್ದಾರೆ ಸುವರ್ಣ ನ್ಯೂಸ್ನಲ್ಲಿ. ಕೊರೋನಾ ಭೀತಿಯ ವೇಳೆ ಅತ್ಯಾಧುನಿಕ ಔಟ್ಫಿಟ್ನಲ್ಲಿ ನಮ್ಮ ರಿಪೋರ್ಟರ್ಸ್. ಕೊರೋನಾ ಸ್ಪೆಷಲ್ ವಾರ್ಡ್ನಲ್ಲಿ ವೈದ್ಯಕೀಯ ಸೇವೆಯರು ಬಳಸುವಂತಹ ಕಿಟ್, ಕಾಲಿನಿಂದ ತಲೆವರೆಗೂ ಕೂಡ 9 ರೀತಿಯ ಸೇಫ್ಟಿ ರಕ್ಷಾ ಕವಚದ ಕಿಟ್. ಯಾವ ರೀತಿಯಲ್ಲೂ ಕೂಡ ಕೊರೋನಾ ಬಾಧಿಸಬಾರದು, ವೈರಸ್ ತಗಲಬಾರದು, ವೈರಸ್ ಪ್ರೂಫ್ ಕಿಟ್ ಅನ್ನ ಧರಿಸಿ ರಿಪೋರ್ಟಿಂಗ್. ಸುರಕ್ಷಾ ಕವಚ ಧರಿಸಿ ಕೊರೋನಾ ವೈರಸ್ ರಿಪೋರ್ಟಿಂಗ್. ಕೊರೋನಾ ಭೀತಿಯ ವೇಳೆ ಅತ್ಯಾಧುನಿಕ ಔಟ್ಫಿಟ್ನಲ್ಲಿ ನಮ್ಮ ರಿಪೋರ್ಟರ್ಸ್. ಮಾಧ್ಯಮ ಇತಿಹಾಸದಲ್ಲೇ ಇದೊಂದು ವಿನೂತನ ಪ್ರಯತ್ನ. ಸುರಕ್ಷಾ ಕವಚ ಧರಿಸಿ ಕೊರೋನಾ ವೈರಸ್ ಬಗೆಗಿನ ರಿಪೋರ್ಟಿಂಗ್ಗೆ ಮುಂದಾಗಿದ್ದಾರೆ. ವೈದ್ಯಕೀಯ ಸಿಬ್ಬಂದಿ ಧರಿಸುವಂತಹ ಸೇಫ್ಟಿ ಧರಿಸಿನಲ್ಲಿದ್ದಾರೆ ನಮ್ಮ ರಿಪೋರ್ಟರ್ಸ್. ಎಸ್, ಈ ಒಂದು ಸೇಫ್ಟಿ ಔಟ್ಫಿಟ್ ನಲ್ಲೇ ನಮ್ಮ ರಿಪೋರ್ಟರ್ಸ್ ರಿಪೋರ್ಟಿಂಗ್ ಮಾಡ್ತಾ ಇರುವಂಥದ್ದು. ನಮ್ಮೊಂದಿಗೆ ಬೆಂಗಳೂರಿನಿಂದ ರಕ್ಷಾ ಮತ್ತು ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ತುಮಕೂರಿನಿಂದ ಮಹಾಂತೇಶ್ ನೇರ ಸಂಪರ್ಕದಲ್ಲಿರುವಂಥದ್ದು. ಮೊದಲಿಗೆ ಬೆಂಗಳೂರಿನಿಂದ ರಕ್ಷಾ ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಈ ಸೇಫ್ಟಿ ಔಟ್ಫಿಟ್ ನಲ್ಲಿ ತಾವು ರಿಪೋರ್ಟಿಂಗ್ ಮಾಡ್ತಾ ಇದ್ದೀರಿ. ನಾವಾಗಲೇ ಮಾತನಾಡ್ತಾ ಇದ್ವಿ ಯಾವ ರೀತಿಯಲ್ಲಿ ಇದು 9 ರೀತಿಯಲ್ಲಿ ರಕ್ಷೆಯನ್ನ ಕೊಡುತ್ತೆ, ಹೇಗೆ ಇದು ನಮಗೆ ರಕ್ಷಾ ಕವಚವಾಗುತ್ತೆ ಅನ್ನೋದನ್ನ. ಈ ಸಂದರ್ಭದಲ್ಲಿ ನಿಜಕ್ಕೂ ರಿಪೋರ್ಟ್ ಮಾಡುವಂಥದ್ದು, ರಿಪೋರ್ಟಿಂಗ್ ಮಾಡುವಂಥದ್ದು, ಫೀಲ್ಡ್ಗೆ ಇಳಿಯುವಂಥದ್ದು ಬಹಳ ಸವಾಲಿನ ಕೆಲಸ. ಪ್ರತಿನಿತ್ಯ ಯಾವ ರೀತಿಯ ಆತಂಕ ತಮ್ಮನ್ನ ಕಾಡ್ತಾ ಇತ್ತು, ಈಗ ಯಾವ ರೀತಿಯ ಸಮಾಧಾನ ಇದೆ ಅಂತ? ಖಂಡಿತ ಪ್ರತಿಮಾ, ಆತಂಕ ಇದ್ದೇ ಇರುತ್ತೆ. ನಮಗಾಗಿರ್ಬೋದು, ಮನೆಯವ್ರಿಗಾಗಿರ್ಬೋದು, ಎಲ್ರಿಗೂ ಕೂಡ ಆತಂಕ ಇತ್ತು. ಯಾಕಂತಂದರೆ ನಾವೇ ದಿನ ಬೆಳಗ್ಗೆದ್ರೆ ಹೇಳ್ತೀವಿ, ಡಾಕ್ಟರ್ಸ್ಗಳು ಹೇಳ್ತಾರೆ ಸೇಫ್ಟಿ ಮುಖ್ಯ, ಮನೆ ಒಳಗಡೆನೇ ಇರಿ ಅಂತ. ಆದರೆ ನಮ್ಮ ಕೆಲಸ ಹೇಗೆ ಅಂತ ಅಂದರೆ ಜನರನ್ನು ಎಚ್ಚರಿಸುವಂತಹ ಕೆಲಸ. ಈ ಸಂದರ್ಭದಲ್ಲಿ ನಾವು ಮನೆಯಲ್ಲಿದ್ದರೆ ಪ್ರತಿದಿನದ ಅಪ್ಡೇಟ್ಸ್ ಕೊಡುವಂಥವ್ರು ಯಾರು, ಪ್ರತಿದಿನ ಜನರನ್ನು ಎಚ್ಚರಿಸುವಂಥವ್ರು ಯಾರು ಅಂತಕ್ಕಂಥದ್ದು ನಮಗೆ ಕ್ವಶನ್ ಮಾರ್ಕ್ ಆಗಿತ್ತು. ಆದ್ದರಿಂದ ನಾವು ಕೂಡ ಒಂದು ಮಾಸ್ಕ್, ಒಂದು ಗ್ಲೌಸ್ ಧರಿಸ್ಕೊಂಡು ದಿನ ಬೆಳಗ್ಗೆ ಎದ್ದು ಫೀಲ್ಡಿಗೆ ಇಳಿತಾ ಇದ್ವಿ. ಸೊ ದಿನ ಪ್ರತಿದಿನ ಏನೆಲ್ಲ ನಡೀತಾ ಇದೆ ಜಗತ್ತಿನಲ್ಲಿ, ಸೊ ಯಾವ ರೀತಿಯಾಗಿ ವೈರಾಣುಗಳ ವಿರುದ್ಧ ನಾವು ಹೋರಾಟವನ್ನು ನಡೆಸಬೇಕು, ಯಾವ ರೀತಿಯಾಗಿ ಲಾಕ್ಡೌನ್ಗೆ ಸಪೋರ್ಟ್ ಮಾಡಬೇಕು, ಈ ಎಲ್ಲ ವಿಚಾರವಾಗಿ ನಾವು ಜನರಿಗೆ ತಿಳಿ ಹೇಳ್ತಿದ್ವಿ. ಆದರೆ ಇವತ್ತು ಆ ಯಾವುದೇ ರೀತಿಯಂತಹ ಭಯ, ಆತಂಕ, ಗೊಂದಲಗಳನ್ನ ಬದಿಗಿಟ್ಟು ರಿಪೋರ್ಟಿಂಗ್ ಮಾಡಲಿಕ್ಕೆ ಈ ಒಂದು ರಕ್ಷಾ ಕವಚ ನನಗೆ ಅನುಕೂಲವಾಗಿದೆ ಅಂತ ಹೇಳ್ಬೋದು. ಇನ್ನು ನಾವು ಇವಾಗ ದಾಸನಪುರದಲ್ಲಿದ್ದೀವಿ. ಯಶವಂತಪುರ ಮಾರುಕಟ್ಟೆಯನ್ನು ದಾಸನಪುರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಅಲ್ಲಿನ ವಾತಾವರಣ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಪ್ರತಿಮಾ. ಆದರೆ ಆ ಶಿಫ್ಟ್ ಮಾಡಿದಂಥ ಉದ್ದೇಶ ನಿಜಕ್ಕೂ ಕೂಡ ಈಡೇರಿಲ್ಲ, ಮಣ್ಣು ಪಾಲಾಗಿದೆ ಅಂತ ಹೇಳ್ಬೋದು. ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇಲ್ಲ ಸಾರ್ವಜನಿಕರು ಅನ್ನೋ ಕಾರಣಕ್ಕಾಗಿ ಯಶವಂತಪುರ ಮಾರುಕಟ್ಟೆಯನ್ನು ದಾಸನಪುರಕ್ಕೆ ಶಿಫ್ಟ್ ಮಾಡಿದ್ರು. ಆದರೆ ಇಲ್ಲೇನಾದ್ರು ಮೇಂಟೆನೆನ್ಸ್ ಆಗ್ತಾ ಇದೆಯಾ? ಖಂಡಿತ ಇಲ್ಲ. ಇಲ್ಲೂ ಕೂಡ ಅದೇ ಕಥೆಯನ್ನು ನೋಡ್ಬೋದು. ಎಲ್ಲ ಜನರು ಹತ್ತತ್ರ ನಿಂತು ಮಾತಾಡ್ತಿರ್ತಕ್ಕಂಥದ್ದು, ಹತ್ತತ್ರ ನಿಂತು ತರಕಾರಿಯನ್ನು ಖರೀದಿ ಮಾಡ್ತಿರ್ತಕ್ಕಂಥದ್ದು. ಕೇವಲ ಒಂದು ಮಾಸ್ಕನ್ನು ಧರಿಸಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸುರಕ್ಷತೆಯ ಮೆಜರ್ಮೆಂಟನ್ನು ಇಲ್ಲಿ ಅನುಸರಿಸ್ತಾ ಇಲ್ಲ ಅಂತಕ್ಕಂಥದ್ದು. ಇನ್ನು ಪ್ರತಿಮಾ, ನಾವು ನೋಡ್ಬೋದು ಇವತ್ತು ನಾವು ಈ ಒಂದು ಡ್ರೆಸ್ನ ಧರಿಸಿ ನಿಂತಿದ್ದೀವಿ. ಜನ ಈ ರೀತಿಯಾಗಿನೇ ಕೂಡ ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ದೇನೆ, ಲಾಕ್ಡೌನ್ಗೆ ಸಪೋರ್ಟ್ ಮಾಡ್ದೇನೆ ಇದೇ ರೀತಿಯಾಗಿ ತಮ್ಮ ದಿನನಿತ್ಯದ ಕರ್ತವ್ಯಗಳನ್ನ ಪಾಲನೆ ಮಾಡಲಿಕ್ಕೆ ರೋಡಿಗೆ ಇಳಿತಾ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ಇಂಥದ್ದೇ ಕಿಟ್ ಬೇಕಾಗುತ್ತೆ. ಇವತ್ತು ಒಂದು ಮಾಸ್ಕ್ ತಗೊಳ್ಳಿಕ್ಕೆ, ಒಂದು ಮಾಸ್ಕ್ನ ಅವೈಲಬಿಲಿಟಿಯನ್ನು ಸರ್ಕಾರ ಪೂರೈಕೆ ಮಾಡಲಿಕ್ಕೆ ಎಷ್ಟು ಕಷ್ಟ ಸಾಧ್ಯ ಆಗ್ತಿದೆ ಅನ್ನೋದನ್ನು ಸ್ವಲ್ಪ ಜನ ಗಮನ ಹರಿಸಬೇಕು. ಸೊ ಅಂತಹ ಸಂದರ್ಭದಲ್ಲಿ ಸಂಪೂರ್ಣ ಈ ರೀತಿಯಾದಂಥ 9 ಸುರಕ್ಷಾ ಕವಚಗಳುಳ್ಳಂತಹ ಕಿಟ್ಟನ್ನು ಧರಿಸೋದಾದ್ರ ಅಗತ್ಯ ಸೇವೆ ಅಂತ ಪರಿಗಣಿಸಿದ್ರು ಕೂಡ ವೈದ್ಯಕೀಯರಿಗೆ, ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ, ಪೊಲೀಸ್ ಅವರಿಗೆ, ಮಾಧ್ಯಮದವರಿಗೆ ಅಷ್ಟು ಜನಕ್ಕೂ ಕೂಡ ಈ ಕಿಟ್ನ ವಿತರಣೆಯನ್ನು ಮಾಡಬೇಕು ಅಂತ ಆದರೆ ಖಂಡಿತ ಸರ್ಕಾರಕ್ಕೆ ಅದು ಸವಾಲಾಗುತ್ತೆ. ಇನ್ನು ಜನಸಾಮಾನ್ಯರು ಈ ರೀತಿಯ ಕಿಟ್ಟನ್ನು ಧರಿಸಿ ಅವರು ದಿನನಿತ್ಯ ನಿಲ್ಲಕ್ಕೆ ಆಗೋದಿಲ್ಲ, ಸೇವೆಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಲಾಕ್ಡೌನ್ ಮಾಡಿದಂತಹ ಉದ್ದೇಶ ಕೂಡ ಈಡೇರೋದಿಲ್ಲ. ಜೊತೆಗೆ ಜನ ನಿಜಕ್ಕೂ ಕೂಡ ವೈರಾಣುಗಳ ವಿರುದ್ಧ ಹೋರಾಡಲಿಕ್ಕೆ ಸಾಧ್ಯ ಆಗದನೇ ನಮ್ಮ ದೇಶ ಅಧೋಗತಿಯತ್ತ ತಲುಪುತ್ತೆ. ಹಾಗಾಗಿ ನಾವು ಇವತ್ತು ಈ ಕಿಟ್ಟನ್ನು ಧರಿಸೋ ಮೂಲಕ ಜನಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ. ಏನಂತ ಅಂದರೆ, ಇಂತಹ ಪರಿಸ್ಥಿತಿ, ಇಂತಹ ಈ ರೀತಿಯಾಗಿ ಎಲ್ಲರೂ ಕೂಡ ಕಿಟ್ಟನ್ನು ಧರಿಸಿ ಇದೇ ರೀತಿಯಾಗಿ ಬದುಕುವಂಥ ಪರಿಸ್ಥಿತಿ ಯಾರಿಗೂ ಬೇಡ. ದಯಮಾಡಿ ಲಾಕ್ಡೌನ್ಗೆ ಸಹಕಾರ ನೀಡಿ, ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ, ವೈರಾಣುವನ್ನು, ಕೊರೋನಾ ವೈರಸ್ನ ಹೊಡೆದೋಡಿಸುವ ರೀತಿಯಲ್ಲಿ ಸಪೋರ್ಟ್ ಮಾಡಿ ಅಂತಕ್ಕಂಥದ್ದು ಸುವರ್ಣ ನ್ಯೂಸ್ನ ಕಳಕಳಿಯಾಗಿರ್ತಕ್ಕಂಥದ್ದು. ಪ್ರತಿಮಾ ರಕ್ಷಾ, ಈಗ ತಾವು ಹೇಳುವಂತೆ ಸ್ಥಳಾಂತರ ಮಾಡಿರೋದೇ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂತಹ ನಿಟ್ಟಿನಲ್ಲಿ ಅಲ್ಲಿ ಏನಾದರೂ ಬಾಕ್ಸ್ಗಳನ್ನು ಹಾಕುವಂಥದ್ದು, ಜನರಿಗೆ ಆ ಮೂಲಕ ಅರಿವನ್ನು ಮೂಡಿಸುವಂತಹ ಕಾರ್ಯ ಏನಾದ್ರು ಇದೆಯಾ? ಯಾರಾದರೂ ಅಲ್ಲಿ ಸಿಬ್ಬಂದಿಗಳು ಅವರ ಮೇಲೆ ನಿಗಾ ಇರಿಸ್ತಾ ಇದ್ದಾರಾ ಅಥವಾ ಸ್ಥಳಾಂತರ ಮಾಡಿ ಬಿಟ್ಬಿಟ್ಟಿದ್ದಾರಾ ಅಂತ? ಖಂಡಿತ ಸ್ಥಳಾಂತರ ಮಾಡಿ ಬಿಟ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ನಾವು ಬೆಳಗ್ಗೆಯಿಂದ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಕೇವಲ 2 ಜನನೋ 3 ಜನನೋ ಪೊಲೀಸ್ನವ್ರು ಮಾತ್ರ ಕಾಣಿಸ್ತಿದ್ರು. ಆದರೆ ಅಷ್ಟು ಜನ ಎಲ್ಲಿ ಅಂತ ಮೈಂಟೈನ್ ಮಾಡಲಿಕ್ಕಾಗುತ್ತೆ? ಸೊ ಈ ರೀತಿಯಾದಂಥ ರಿಂಗ್ಗಳನ್ನ ಕೂಡ ಹಾಕಿದ್ದಾರೆ, ನೀವು ನೋಡ್ಬೋದು. ಆದರೆ ಈ ರಿಂಗ್ಗಳು ಎಲ್ಲೂ ಪಾಲನೆ ಆಗ್ತಿಲ್ಲ. 1 ಮೀಟರ್ ಅಂತರ ಇರಬೇಕು ಅಂತ ಅಂತಾರೆ. ನೀವೇ ನೋಡ್ಬೋದು, ಜನರುಗಳು ಕೂಡ ಎಷ್ಟು ಯಾವುದೇ ಅಂತರ ಇಲ್ದನೇ ಕೂಡ ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಿರ್ತಕ್ಕಂಥದ್ದು. ಸೊ ಹೀಗಾದರೆ ಎಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋಕ್ಕಾಗುತ್ತೆ? ಇದೇ ಜನಗಳು ಬಹಳ ಅಚ್ಚರಿಯಿಂದ ನನ್ನ ಡ್ರೆಸ್ನ ನೋಡ್ಕೊಂಡು ಹೋಗ್ತಿರ್ತಕ್ಕಂಥದ್ದು. ನೋಡಿ, ನೀವು ರಿಂಗ್ ಹಾಕಿರೋಂಥ ಜಾಗ ನೋಡಿ, ಆ ರಿಂಗ್ ನಲ್ಲಿ ಯಾರೊಬ್ಬ ವ್ಯಕ್ತಿಯೂ ಇಲ್ಲ, ಯಾವೊಬ್ಬ ವ್ಯಾಪಾರಿಯೂ ಇಲ್ಲ. ಸೊ ಎಲ್ಲೋ ಒಂದ್ ಕಡೆ ಯಶವಂತಪುರದ ಒಳಗಡೆ ಇದ್ದಂತಹ ಮಾರಿಯನ್ನು ತೆಗೆದುಕೊಂಡು ದಾಸನಪುರಕ್ಕೆ ಬಿಟ್ಟು ಸುಮ್ಮನಾಗ್ಬಿಟ್ರು ಅಂತ ಅನ್ಸುತ್ತೆ. ಕೇವಲ ಈ ಡ್ರೆಸ್ ನ ನೋಡಿ ಜನ ಮತ್ತೆ ಮತ್ತೆ ತಿರುಗಿ ನೋಡ್ಕೊಂಡು ಹೋಗ್ತಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆದ್ರೆ ನಾವು ಈ ಡ್ರೆಸ್ ಹಾಕಿರುವಂತಹ ಉದ್ದೇಶ ಏನು? ಮುಂದೆ ನಾವು ಇದೇ ತರ ಡ್ರೆಸ್ ಹಾಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ ಬಂದ್ರೆ, ಇದೇ ತರ ಡ್ರೆಸ್ ಹಾಕೊಂಡು ವ್ಯಾಪಾರ ಮಾಡಬೇಕಾದಂತಹ ಪರಿಸ್ಥಿತಿ ಬಂದ್ರೆ ನಮ್ಮ ಒಂದು ಪರಿಸ್ಥಿತಿ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ನಿಜಕ್ಕೂ ಕೂಡ ಅರಿವು ಮಾಡ್ತಾ ಇಲ್ಲ. ಪ್ರತಿಮಾ, ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕು. ಒಬ್ಬ ಪೇಷಂಟಿಗೆ ಒಂದು ದಿನ ಒಬ್ಬ ಪೇಷಂಟಿಗೆ ಒಂದು ಟ್ರೀಟ್ಮೆಂಟ್ನ ಕೊಡಬೇಕು ಅಂದರೆ ಈ ರೀತಿಯ 9 ರಕ್ಷಾ ಕವಚವುಳ್ಳ 10 ಡ್ರೆಸ್ಗಳು ಬೇಕಾಗುತ್ತೆ. ಒಂದು ನರ್ಸು, ಇಬ್ಬರು ಡಾಕ್ಟ್ರು, ಮತ್ತೊಬ್ಬರು ಸೀನಿಯರ್ ಡಾಕ್ಟ್ರು, ಹಾಗೆ ಅವರ ಮನೆಯವರು ಯಾರು ನೋಡಲೇಬೇಕು ಅಂತ ಅಂದರೆ, ಅಥವಾ ಹಾಗೂ ಅವರಿಗೆ ಊಟ ಉಪಚಾರ ಮಾಡುವಂಥವ್ರು, ಹೀಗೆ 1 ದಿನಕ್ಕೆ ಈ ರೀತಿಯಾದಂಥ 10 ಡ್ರೆಸ್ಗಳು ಬೇಕಾಗುತ್ತೆ. ಹಾಗಿದ್ದಾಗ ಪೇಷಂಟ್ಗಳನ್ನ ನೋಡಲಿಕ್ಕೆ ಈ ಡ್ರೆಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಾಗ ಸರ್ಕಾರ ಗಮನ ಹರಿಸಬೇಕಾಗುತ್ತೆ. ಅಥವಾ ಸಾರ್ವಜನಿಕರು ಬುದ್ಧಿ ಕಳೆದುಕೊಂಡು ಈ ರೀತಿ ಸಾರ್ವಜನಿಕ ಸೋಷಿಯಲ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ದೇನೆ ವೈರಾಣು ಹರಡೋದಕ್ಕೆ ಸಹಕಾರ ಮಾಡಿಬಿಟ್ರೆ ಅಲ್ಲಿ ಅಗತ್ಯ ವಸ್ತುಗಳಿಗೆ, ಅಗತ್ಯ ಸೇವೆಗಳಿಗೆ ಈ ರೀತಿಯಾದಂತಹ ಡ್ರೆಸ್ ನ ಪೂರೈಕೆ ಮಾಡಬೇಕಾಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಸಾರ್ವಜನಿಕರು ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಪ್ರತಿಮಾ